ನೀವು ಯಾಕೆ ಹೋದ್ರಿ ಅಂದರು ಸರ್ ಹೋಮ್ ಮಿನಿಸ್ಟರ್ ಕಚೇರಿಯಿಂದ ಫೋನ್ ಬಂದಿದೆ ಅಂದಾಗ ನಾನು ಹೋಗಲೇಬೇಕಲ್ಲ ಸರ್ ಅದಕ್ಕೆ ಹೋದೆ ಸರಿ ಈಗ ಏನು ಮಾಡಬೇಕು ಅಂತಿದ್ದೀರ ಅಂದರು ಏನು ಮಾಡಿದ್ದೀರಾ ಅಂದರು ಅವನಿಗೆ ಈ ಥರ ಮಾತಾಡಿದ್ದೀನಿ ಸರ್ ಜೋರಾಗಿ ಮಾತಾಡಿದ್ದೀನಿ ಇದು ಏನು ಕಳ್ಳನ ಮನೆ ನುಗ್ಗಿದಾಗ ನಾನು ಅಲ್ಲೇನು ಚಾಕ್ಲೇಟ್ ಕೊಡೋಕ್ಕಾಗಲ್ಲ ಗಡಿಬಿಡಿ ಮಾಡೇ ಬಂದಿದ್ದೀನಿ ಅಂತ ಹೇಳಿಬಿಟ್ಟೆ ಬಂದೆ ಸರ್ ಅಂತಂದೆ ರವಿಕುಮಾರ ಸರ್ ಹೋಮ್ ಮಿನಿಸ್ಟರ್ ಇಂಟ್ರೆಸ್ಟೆಡ್ ಅಂದ್ರೆ ರವಿಕುಮಾರ ಏನು ನನಗೆ ವಿಷಯ ಗೊತ್ತಾಗಲಿಲ್ಲ ಸರ್ ಅಂದೆ ಗೊತ್ತಾಗಲ್ಲ ರೀ ನಿಮಗೆ ಡಿ ಡಿ ರವಿ ವಿಚಾರ ಅಂದರು ನನಗೆ ಅವನ ಸರ್ ಅವನು ನಟೋರಿಯಸ್ ಚೀಟ್ ಅವನು ವಂಚಕ ಅವನ ಮೇಲೆ ಕೇಸ್ ರಿಜಿಸ್ಟರ್ ಫೋರ್ಜರಿ ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ ನಟೋರಿಯಸ್ ವಂಚಕ ಡಿ ಡಿ ರವಿ ಅಂತಾರೆ ಹೌದು ನೀವು ವಂಚಕ ಗಿಂಚಕ ಎಲ್ಲ ನೀವೇನು ಪ್ರೂವ್ ಮಾಡಿಬಿಟ್ಟಿದ್ದೀರಾ ಅಂದರು ಹೋಮ್ ಮಿನಿಸ್ಟರ್ ಇಸ್ ಇಂಟ್ರೆಸ್ಟೆಡ್ ಅಂದರು ಇಫ್ ಯುವರ್ ಹೋಮ್ ಮಿನಿಸ್ಟರ್ ಈಸ್ ಇಂಟ್ರೆಸ್ಟೆಡ್ ವಿತ್ ರವಿ ಐ ಆಮ್ ಇಂಟ್ರೆಸ್ಟೆಡ್ ವಿತ್ ಮೈ ಕೇಸ್ ಅಂದೆ ಐ ಆಮ್ ಇಂಟ್ರೆಸ್ಟೆಡ್ ವಿತ್ ಮೈ ಕೇಸ್ ಅಂದೆ ಯಾರಿಗೆ ಮಾತಾಡ್ತಾ ಇದ್ದೀರಾ ನೀವು ಅಂದರು ತಮಗೆ ಮಾತಾಡ್ತಾ ಇದ್ದೀನಿ ಸರ್ ನಾನು ನನ್ನ ಕೇಸ್ ನನಗೆ ಭಾಳ ಮುಖ್ಯ ಅಂದೆ ಮನೆ ದಾಳಿ ಮಾಡಿಬಿಟ್ಟಿದ್ದೀರಾ ಹೌದು ದಾಳಿ ಮಾಡಿದ್ದೀನಿ ದಾಳಿ ಮಾಡಿದ್ದೀನಿ ದಾಳಿ ಮಾಡಿಬಿಟ್ಟು ಏನು ಎಲ್ಲ ಹೆಣ್ಮಕ್ಕಳ ಮೇಲೆಲ್ಲ ನೀವು ಕೈ ಮಾಡಿದ್ದೀರಾ ಅಂದ ನನಗೆ ಸಿಟ್ಟತ್ಕೊಂಬಿಡ್ತು ನಾನು ಕೂಗಾಡಿದ್ರೆ ಅಲ್ಲಿ ಡಿ ಜಿ ಎಲ್ಲ ಇದ್ದಾರೆ ಹೇಳಿದೆ ಆ ಮಾತು ವಾಪಸ್ ತಗೊಳ್ಳಿ ಅಂದೆ ನಾನು ಅಕ್ಕ ತಂಗಿರ ನಡುವೆ ಹುಟ್ಟಿರೋಂಥ ವ್ಯಕ್ತಿ ನನಗೂ ಅಕ್ಕ ತಂಗಿರಿದ್ದಾರೆ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ದಬ್ಬಾಳಿಕೆ ಮಾಡುವಂಥ ಮನೋಸ್ಥಿತಿಯಲ್ಲಿ ನಾನು ಇಲ್ಲವೇ ಇಲ್ಲ ವಾಪಸ್ ತಗೊಳ್ಳಿ ಆ ಮಾತು ಅಂದೆ ಏಯ್ ನೀವು ಅದೆಲ್ಲ ನನಗೆ ಹೇಳಬೇಡ್ರಿ ನನಗೆ ಗೊತ್ತಿದೆ ಎನ್ಕ್ವೈರಿ ಮಾಡಿಸ್ತೀನಿ ಮಾಡಿಸ್ಕೋ ಹೋಗ್ರಿ ಅಂದೆ ರೀ ಅಂತ ಬಂದ್ಬಿಟ್ಟೆ ಅದನ್ನ ಕೋಪ ಬಂದ್ಬಿಡ್ತು ಅವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡಿದ್ದೀರಾ ಅಂದ ದಬ್ಬಾಳಿಕೆ ಮನೆಯಲ್ಲಿ ನುಗ್ಗಿದಾಗ ಅಡ್ಡ ಬಂದರೆ ನಾವು ದಬ್ಬಾಳಿಕೆ ಮಾಡಿ ದಬ್ಬಾಳಿಕೆ ಅಲ್ಲ ದಬ್ಬಾಡಿದ್ದೀವಿ ದಬ್ಬಾಳಿಕೆ ಮಾಡಿಲ್ಲ ಅಂದೆ ಹಂಗೆ ಮಾಡ್ಬೋದಾ ಅಂದ ಇನ್ನೇನು ಸರ್ ಇನ್ನೇನು ಚೀಟಿಂಗ್ ಮಾಡಿರೋನಿಗೆ ಕೋಟ್ಯಾಂತರ ರೂಪಾಯಿ ಚೀಟಿಂಗ್ ಮಾಡಿರೋನಿಗೆ ದೇಶ ಎಲ್ಲ ಕೇಸಿರೋ ಮನೆಯಲ್ಲಿಗೆ ನಾನು ನುಗ್ಗಿ ಅವ್ರಿಗೇನು ಚಾಕ್ಲೇಟ್ ಕೊಡಲ ನಾನು ಅಂದೆ ಚಾಕ್ಲೇಟ್ ಕೊಡಲ ಕಪಾಳು ಕೊಡದೆ ಮಾತಾಡಬೇಕು ಅವ್ರಿಗೆಲ್ಲ ಚಾಕ್ಲೇಟ್ ಕೊಟ್ಟು ಮಾತಾಡೋಕ್ಕೆ ಅವರೇನು ಸಭ್ಯರಲ್ಲ ಅಂದೆ ಅವನ್ನೆಲ್ಲ ಅಂಥ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗಿದ್ದವನು ಒಳ್ಳೆ ಅಧಿಕಾರಿ ಬ್ಯಾಂಕ್ ಅಧಿಕಾರಿ ಆಗಿರೋನಿಗೆ ಪ್ರೇರೇಪಿಸಿ ಪ್ರೇರೇಪಿಸಿ ಈಗ ಅವನು ಈ ಮಟ್ಟದ ದೇಶದ ನಂಬರ್ ಒನ್ ಚೀಟ್ ಆಗಿದ್ದಾನೆ ಅವನಿಗೋಗಿ ನೀವು ಸ್ವಲ್ಪ ಮಾತಾಡ್ತಾ ಇದ್ದೀರಲ್ಲ ಲೆಟ್ ಮಿ ಟಾಕ್ ಟು ಯುವರ್ ಹೋಮ್ ಮಿನಿಸ್ಟರ್ ಅಂದೆ ಭಾಳ ಮಾತಾಡ್ತಿರ್ರಿ ನೀವು ಡಿ ಜಿಗಳು ಬಂದು ನನಗೆ ಸೆಲ್ಯೂಟ್ ಮಾಡ್ತಾರೆ ಅಂದ ನಾನು ಇನ್ಮೇಲೆ ನಿಮಗೆ ಸೆಲ್ಯೂಟೇ ಮಾಡಲ್ಲ ಸರ್ ಅಂದೆ ಹೇಳಿ ಹೋಮ್ ಮಿನಿಸ್ಟರ್ಗೆ ನಾನು ಹೋಗ್ತಾ ಇದ್ದೀನಿ ಅಂತಂದೆ ನಾನು ಹೊರಟು ಬಂದ್ಬಿಟ್ಟೆ ಹೊರಟು ಬಂದು ನನಗೆ ಹರ್ಟ್ ಆಯ್ತಿದ್ದು ಹೋಮ್ ಮಿನಿಸ್ಟ್ರಿಗೆ ಹೆಸರೇಳ್ಕೊಂಡು ಅವರ ಒಬ್ಬ ಪರ್ಸನಲ್ ಸೆಕ್ರೆಟ್ರಿ ಒಬ್ಬ ಕೇಸ್ ಅಧಿಕಾರಿ ಯಾರೋ ಒಬ್ಬ ಕಾಂಟ್ರ್ಯಾಕ್ಟ್ ಮೇಲಿರೋ ಅಧಿಕಾರಿ ಆದರೆ ಆತನಿಗೆ ಗೊತ್ತಿರಲ್ಲ ಈ ವ್ಯವಸ್ಥೆ ಬಗ್ಗೆ ಗೊತ್ತಿರಲ್ಲ ಆಮೇಲೆ ದೇಶ ಎಲ್ಲ ಚೀಟಿಂಗ್ ಮಾಡಿ ದೇಶದಲ್ಲೆಲ್ಲ ಕೇಸಿದ್ದು ಸಿ ಬಿ ಐ ತನಿಖೆ ಮಾಡ್ತಾ ಇರೋ ಕೇಸುಗಳೇ 10-25 ಅವನ ಮೇಲೆ ಕೊಯಮತ್ತೂರು ಗೋವಾ ಬಾಂಬೆ ಎಲ್ಲ ಕಡೆ ನನಗೆ ಯಾಕೋ ಭಾಳ ಬೇಸರಾಗಿ ವಾಪಸ್ ಬಂದೆ ವಾಪಸ್ ಠಾಣೆಗೆ ಬಂದೆ ನನ್ನ ಡೈರಿಯಲ್ಲಿ ಏನೇನು ನಡೀತೋ ಸವಿಸ್ತಾರವಾಗಿ ಬರೆದ್ಬಿಟ್ಟೆ ನಾವು ಡೈರಿ ಬರೀಬೇಕು ಸ್ಟೇಷನ್ ಹೌಸ್ ಡೈರಿಲಿ ವಾಪಸ್ ಬಂದೆ ಪೊಲೀಸ್ ಠಾಣೆಗೆ ಸವಿಸ್ತಾರವಾಗಿ ಅವರು ಫೋನ್ ಕಾಲಿಂದ ಬಂದಿದ್ದು ಅವ್ರು ನನ್ನನ್ನು ಕರೆದಿದ್ದು ಮಾತಾಡಿದ್ದು ಎಲ್ಲವನ್ನು ಬರೆದೆ ನಾನು ಎಲ್ಲವನ್ನು ಬರೆದೆ ನನಗೆ ಆದರೂ ಸಮಾಧಾನ ಇಲ್ಲ ನನಗೆ ಅದೇನು ತುಂಬ ಹರ್ಟ್ ಆಗೋಯಿತು ತನಿಖೆ ಮಾಡಬೇಕಾದ್ರೆ ಈಗ ನಾವು ಏನಾದ್ರು ದಬ್ಬಾಳಿಕೆ ಮಾಡಿ ಅಮಾಯಕರ ಮೇಲೆ ಮಾಡಿದರೆ ನಮಗೂ ಅಳಕಿರ್ತದೆ ಇದು ವಂಚಕರಲ್ಲಿ ವಂಚಕ ಅವನನ್ನು ನಾನು ಪತ್ತೆ ಮಾಡೋಕ್ಕೋಗಿ ಒಬ್ಬ ರೌಡಿನ ಬಂಧಿಸಿ ಆಮೇಲೆ ಆ ಆಡಳಿತ ಪಕ್ಷದ ಎಮ್ ಎಲ್ ಎನ ನಿದ್ದೆ ಕೆಡಿಸ್ದಂಥ ರೌಡಿ ಭಯ ಹುಟ್ಟಿಸ್ದಂಥ ರೌಡಿನ ದಸ್ತಗಿರಿ ಮಾಡಿ ಜೈಲಿಗೆ ಬಿಟ್ಟು ಜಾಮೀನು ಆಗದಂಗೆ ಜೈಲಿಗೆ ಬಿಟ್ಟು ಎಲ್ಲ ಮಾಡಿ ಬಂದು ಕೂತಿದ್ದ ಒಬ್ಬ ಪೊಲೀಸ್ ಅಧಿಕಾರಿಗೆ ಅಪ್ರಿಷಿಯೇಟ್ ಮಾಡಬೇಕಾದಂಥ ಅಧಿಕಾರಿ ನನ್ನ ಮೇಲೆ ಮಾತಾಡಿದಾಗ ನನಗೆ ಭಾಳ ಇದಾಯಿತು ಸೀದಾ ನಾನು ಕಮಿಷನರ್ ಕಚೇರಿಗೆ ಹೋದೆ ಕಮಿಷನರ್ ಕಚೇರಿಗೆ ಹೋಗಿ ಆಗ ಅಡಿಷನಲ್ ಕಮಿಷನರ್ ಸುರೇಶ್ ಬಾಬು ಅವರಿದ್ದರು ಸುರೇಶ್ ಬಾಬು ಅವರು ನಮಗೆ ಆದರ್ಶಪ್ರಾಯ ಪೊಲೀಸ್ ಅಧಿಕಾರಿ ಮತ್ತು ಎಂಥ ಮೇಧಾವಿ ಪೊಲೀಸ್ ಅಧಿಕಾರಿ ನೇರವಂತಿಕೆಯ ಪೊಲೀಸ್ ಅಧಿಕಾರಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ನಮಗೆ ಅವರು ಮಾರ್ಗದರ್ಶಕರು ಮತ್ತು ಆದರ್ಶಪ್ರಾಯ ನಾನು ಅವ್ರ ಹತ್ರ ಹೇಳ್ಕೊಂಬಿಡ್ಬೇಕು ಅಂತ ಅವರು ಚೇಂಬರ್ ಕೊಟ್ಟದೆ
ಅವರು ನನ್ನನ್ನು ಏನು ಹುಡುಗ ಏನು ಹುಡುಗ ಅಂತ ಮಾತಾಡಿಸ್ತಾ ಇದ್ದಿದ್ದು ಏನು ಹುಡುಗ ಮಧ್ಯಾಹ್ನ ಊಟಕ್ಕೆ ಹೋಗಿಲ್ಲ ಬಂದುಬಿಟ್ಟಿದ್ದೀಯಲ್ಲಪ್ಪ ಅಂದರು ಸರ್ ನಿಮ್ಮ ಹತ್ರನೇ ಮಾತಾಡೋಕೆ ಬಂದೆ ಮೈಸೂರಿನವರು ಏನು ಹುಡುಗ ಬಂದುಬಿಟ್ಟಿದ್ಯಾ ಏನು ಅರ್ಜೆಂಟಾ ಅಂದರು ಸರ್ ನಿಮ್ಮ ಹತ್ರ ಮಾತಾಡೋಕೆ ಬಂದೆ ಸರ್ ಏನಪ್ಪ ಅಂದರು ಎಲ್ಲವನ್ನ ಹೇಳಿದೆ ಅವರು ಏನು ಮಾತಾಡಲಿಲ್ಲ ಮುಖ ಪಾಪ ಅವರಿಗೆ ಎಷ್ಟು ಬೇಸರ ಆಯಿತು ಅಂದ್ರೆ ನೀವು ಯಾಕೆ ಹೋದ್ರಿ ಅಂದರು ಸರ್ ಹೋಮ್ ಮಿನಿಸ್ಟರ್ ಕಚೇರಿಯಿಂದ ಮೆಸೇಜ್ ಬಂದಿದೆ ಅಂದಾಗ ಫೋನ್ ಬಂದಿದೆ ಅಂದಾಗ ನಾನು ಹೋಗಲೇಬೇಕಲ್ಲ ಸರ್ ಅದಕ್ಕೆ ಹೋದೆ ಸರಿ ಈಗ ಏನು ಮಾಡಬೇಕು ಅಂತಿದ್ದೀರಾ ಅಂದರು ಏನು ಮಾಡಿದ್ದೀರಾ ಅಂದರು ಅವನಿಗೆ ಈ ಥರ ಮಾತಾಡಿದ್ದೀನಿ ಸರ್ ಜೋರಾಗೆ ಮಾತಾಡಿದ್ದೀನಿ ಇದು ಏನು ಕಳ್ಳನ ಮನೆ ನುಗ್ಗಿದಾಗ ನಾನು ಅಲ್ಲೇನು ಚಾಕ್ಲೇಟ್ ಕೊಡೋಕ್ಕಾಗಲ್ಲ ಗಡಿಬಿಡಿ ಮಾಡೇ ಬಂದಿದ್ದೀನಿ ಅಂತ ಹೇಳಿಬಿಟ್ಟೆ ಬಂದೆ ಸರ್ ಅಂತಂದೆ ಏನಂದ್ರು ಅದಕ್ಕೆ ಇಲ್ಲ ಅದಕ್ಕೆ ನೀವು ಅನುಭವಿಸ್ಬೇಕಾಗುತ್ತೆ ಅಂದರು ಸರ್ ಅಂದರು ನೀವೇನು ಮಾಡಿದ್ದೀರಾ ಅಂದರು ನಾನು ಸರ್ ಸವಿಸ್ತಾರವಾಗಿ ಡೈರಿಲಿ ಬರೆದಿದ್ದೀನಿ ಅದು ಅಥೆಂಟಿಕ್ ಡಾಕ್ಯುಮೆಂಟ್ ಅದು ನೀವು ನಂಬ್ತಿರೋ ಬಿಡ್ತಿರೋ ನಾನು ಬರೆದಿದ್ದೀನಿ ಸರ್ ಎಲ್ಲವನ್ನು ಬರೆದಿದ್ದೀನಿ ಎಲ್ಲವನ್ನು ಬರೆದು ನಾನು ಈಗ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಏನು ಮಾಡಬೇಕು ಅಂತಿದ್ರಿ ನಾನು ಏನಿಲ್ಲ ಸರ್ ಒಂದು ರಿಪೋರ್ಟ್ ಒಂದು ವರದಿ ಕೊಡ್ತೀನಿ ನಿಮಗೆ ಅವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕು ಕೆ ಎಸ್ ಅಧಿಕಾರಿ ಕಣಪ್ಪ ಹೋಮ್ ಮಿನಿಸ್ಟರ್ದು ಪರ್ಸನಲ್ ಸೆಕ್ರೆಟ್ರಿ ಕಣೋ ಶಿವರಾಮ್ ಹುಡುಗ ಅಂದರು ಅವ್ರು ಹುಡುಗ ಅಂತ ಹೇಳಿ ಹುಡುಗ ಎಲ್ಲಿಗೆ ಕೈ ಹಾಕಿದ್ಯಾ ನೀನು ಗೊತ್ತಾ ಅಂದರು ಸರ್ ನನಗೆ ಗೊತ್ತಿದೆ ನಾನು ನನಗೆ ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕು ಸರ್ ಅದು ಏ ನಿನ್ನ ಇದಕ್ಕೆ ನಾನು ಮೆಚ್ಚಿದೆ ಕಣಪ್ಪ ಅಂದರು ಐ ಆಮ್ ವಿತ್ ಯು ಅಂದರು ಸುರೇಶ್ ಬಾಬು ಅವರು ನಾನು ಇವತ್ತವರೆಗೆ ಇಟ್ಸ್ ಆಫ್ ಗ್ರೇಟ್ ಸರ್ ನಿಮ್ಮ ಹತ್ರ ಹೇಳ್ಕೊಂಡ ಮೇಲೆ ನಾನು ಸ್ವಲ್ಪ ಹಗುರಾಗಿದ್ದೇನೆ ಸರ್ ಅಂದೆ ಈಗೇನು ಮಾಡಬೇಕು ಅಂತ ನಾನು ವರದಿ ಕೊಡೋನು ಸರ್ ಕಳಿಸು ಒಂದು ವರದಿ ಕಳಿಸು ವರದಿ ಕೊಟ್ಟೆ ವರದಿ ಕೊಟ್ಟ ತಕ್ಷಣ ಅದು ಕಮಿಷನರ್ಗೆ ಹೋಗುತ್ತೆ ಇವರು ಕೊಟ್ಟೆ ಇವರು ಕಮಿಷನರ್ಗೆ ಕಳಿಸ್ತಾರೆ ಕಮಿಷನರು ಇವ್ರನ್ನ ಕರೆಸಿ ಮಾತಾಡಿದ್ರಂತೆ ಅವ್ರು ಹೇಳಿದ್ದು ನನಗೆ ನನಗೆ ಗೊತ್ತಿಲ್ಲ ಕಮಿಷನರ್ ನನ್ನೇನು ಕರೆಸಲಿಲ್ಲ ಇವರು ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಭಾಳ ಹರ್ಟ್ ಆಗಿದೆ ಸರ್ ಶಿವರಾಮ್ಗೆ ಅಂತ ಹೇಳಿದ್ದಾರೆ ಇಲ್ಲ ರೀ ಅಧಿಕಾರಿಗಳಿಗೆ ಏನು ಅರ್ಥ ಆಗಲ್ವೋ ಅಂತ ಕಮಿಷನರು ನಾನು ಮುಖ್ಯಮಂತ್ರಿಗಳ ಹತ್ರ ಯಾಕೆಂದರೆ ಈಗ ಈ ಥರ ಮೀಡಿಯಾ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಇದ್ದಿದ್ದರೆ ಬ್ಲ್ಯಾಸ್ಟ್ ಆಗೋಗ್ಬಿಡೋದು ಆವಾಗ ಕಮಿಷನರ್ ಇಲ್ಲ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಮಾತಾಡಿಬಿಟ್ಟು ಏನು ಮಾಡಬೇಕು ಅಂತ ಮುಂದೆ ಹೇಳೋಣ ಅವ್ರು ಸ್ವಲ್ಪ ಲೋ ಪ್ರೊಫೈಲಲ್ಲಿ ಇರಲಿ ಅಂತ ಹೇಳಿದ್ರು ಯಾಕೆಂದರೆ ಆ ಇಬ್ಬರು ಅಧಿಕಾರಿಗಳಿಗೆ ನನಗಿದ್ರಿಂದ ತೊಂದರೆ ಆಗಬಾರ್ದು ಅನ್ನೋದು ಒಂದು ಭಾವನೆ ಸುರೇಶ್ ಬಾಬು ಅವ್ರಿಗೂ ಮತ್ತು ರೇವಣ್ ಸಿದ್ದಯ್ಯ ಕಮಿಷನರ್ ಅವರು ಇಬ್ಬರಿಗೂ ಒಬ್ಬ ಅಧಿಕಾರಿಗೆ ಆ ನೇರವಂತಿಕೆಗಾಗಿ ಅವ್ರಿಗೆ ತೊಂದರೆ ಆಗಬಾರ್ದು ತೊಂದರೆ ಇನ್ನೇನೂ ಅಲ್ಲ ಏನು ನಮ್ಮನ್ನು ವರ್ಗಾವಣೆ ಮಾಡ್ಬೋದು ಅಷ್ಟೇ ಮತ್ತು ನಾನು ಮಾತಾಡಿದ್ದಕ್ಕೆ ಅವರೇನು ನನ್ನ ಮೇಲೆ ಕೇಸ್ ದಾಖಲೆ ಮಾಡಲಿಕ್ಕಾಗಲ್ಲ ಅಥವಾ ಏನು ನನ್ನ ಮೇಲೆ ಎನ್ಕ್ವೈರಿ ಮಾಡಲಿಕ್ಕಾಗಲ್ಲ ಆಮೇಲೆ ಎನ್ಕ್ವೈರಿ ಮಾಡಿದ್ರೆ ಆತನೇ ಮೂರ್ಖ ಆಗ್ತಾನೆ ಆಮೇಲೆ ನಾನು ಸೀದಾ ಬಂದೆ ಸುರೇಶ್ ಬಾಬು ಅವರು ಚೇಂಬರ್ಗೆ ಕರ್ಕೊಂಡೋದ್ರು ನನ್ನ ಬಾಪ ಹುಡುಗ ಬಾ ಹುಡುಗ ಕೂತ್ಕೊ ಕಾಫಿ ಕುಡಿಯಪ್ಪ ಅಂದರು ಇಲ್ಲ ಸರ್ ಇಲ್ಲ ಕುಡಿ ಅವರು ಐ ಆಮ್ ವೆರಿ ಪ್ರೌಡ್ ಆಫ್ ಯು ನೀನು ಮಾಡಿದ್ದು ನನಗೆ ಹೆಮ್ಮೆ ಕಣಪ್ಪ ಈ ಥರ ಪೊಲೀಸಲ್ಲಿ ಇರಬೇಕು ಅಂದರು ನನಗೆ ಅದು ಸಾಕಾಯಿತು ಸುಮ್ಮನೆ ಇದ್ದೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸುಮ್ಮನೆ ಇರ್ತಾರ ಇದು ವಿಚಾರ ಡ್ಯಾಮೇಜಿಂಗ್ ವಿಚಾರ ಅವರು ಗೃಹ ಮಂತ್ರಿಗಳಿಗೆ ಮಾತಾಡಿದ್ದಾರೆ ಏನ್ರಿ ಇದು ಏನು ಬೈದಿದ್ದಾರೆ ಅಂತ ಕಾಣುತ್ತೆ ಜೆ ಎಚ್ ಪಟೇಲ್ರು ಏನ್ರಿ ಏನು ಏನು ನಿಮ್ಮ ಅಧಿಕಾರಿಗೆ ಗೊತ್ತಾಗಲ್ವಾ ಅಡ್ವೈಸಿಂಗ್ ಅಂತ ಬೈದು ಕಳಿಸಿ ನಮಗೆಲ್ಲ ಅದು ಪ್ಲಸ್ ಪಾಯಿಂಟು ಒಂದು ದಿವಸ ಕೂತಿದ್ದೆ ಕೂತಿರ್ಬೇಕಾದ್ರೆ ಫೋನ್ ಬಂತು ಹೋಮ್ ಮಿನಿಸ್ಟರ್ ಅಲ್ಲಿ ಒಂದು ಪ್ಲೇಸ್ ವಕಫ್ ಮಂತ್ರಿನವರೇ ಇದ್ದರು ಅಜ್ಮೋನಕ್ಕೆ ಬಂದಿದ್ದರು ನನ್ನನ್ನು ಅಲ್ಲಿ ಕರೆಸ್ಕೊಂಡ್ರು ನಾನು ಯಾವುದೋ ಏನಾದರೂ ಈ ಕೆಲವರೆಲ್ಲ ಈ ಅಲ್ಲೆಲ್ಲ ತುಂಬ ಈ ಕಾನ್ವೆಂಟ್ಸ್ ಎಲ್ಲ ಇದೆ ಪ್ರತಿಷ್ಠಿತ ಶಾಲೆಗಳಿದೆ ಅಲ್ಲೆಲ್ಲಾದರೂ ಏನಾದರೂ ಅಡ್ಮಿಷನ್ಸ್ ಎಲ್ಲ ಬೇಕಾದರೆ ಪ್ರವೇಶ ಬೇಕಾದರೆ ಪೊಲೀಸ್ನವ್ರಿಗೆ ಹೇಳೋದು ಮಂತ್ರಿಗಳಿರಲಿ ಮುಖ್ಯಮಂತ್ರಿ ಇರಲಿ ಅವ್ರದ್ದು ನಡೆಯಲ್ಲ ಅಲ್ಲಿ ಪೊಲೀಸ್ನವ್ರು ಚೆನ್ನಾಗಿದ್ದರೆ ಅವರು ಆಡಳಿತವರೆಗೆ ನಮಗೊಂದೆರಡು ಸೀಟುಗಳು ಕೊಡೋರು ಅದಕ್ಕಿರಬೇಕು ಅಂತ ಬಾಲ್ಡ್ವಿನ್ ಸು ಬಿಷಪ್ಸ್ ಎಲ್ಲ ಇದೆ ಆಮೇಲೆ ನನ್ನನ್ನು ಅಲ್ಲಿ ಕರೆಸಿದ್ರು ಕರೆಸ್ಬಿಟ್ಟು ಈತ ಅಲ್ಲಿದ್ದ ಪಿ ಎಸ್ ಏನ್ರಿ ಬಂದುಬಿಟ್ಟಿದ್ದೀರಾ ಅಂತ ಅವರು ಮಿನಿಸ್ಟ್ರ್ ಒಳಗಡೆ ಯಾರ ಜೊತೆನೋ ಮಾತಾಡ್ತಾ ಇದ್ದರು ವಿಸಿಟರ್ಸ್ ಇದ್ದರು ನಾನು ಈಚೆ ಕೂತಿದ್ದು ಈತ ಇದ್ದ ನಾನು ಈತನ ಸೆಲ್ಯೂಟು ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ನನಗೆ ಅಷ್ಟು ಬೇಜಾರಾಗಿತ್ತು ಆಮೇಲೆ ಇವ್ರೇನು ಮಾಡೋದು ತಿರ್ಗಾ ನನ್ನನ್ನು ಬನ್ನಿರಿ ಇಲ್ಲಿ ಅಂದರು ನಾನು ಇನ್ನು ಯಾಕೆ ಸುಮ್ಮನೆ ರಬ್ ಮಾಡ್ಕೊಳ್ಳೋದು ಅಂತೇಳಿ ಏನು ಅಂದೆ
ಏನು ದೇರ್ ಇಸ್ ನೋ ರ್ಯಾಪೋ ಬಿಟ್ವೀನ್ ಅಶೋಕ್ ನಗರ್ ಆ್ಯಂಡ್ ಹೋಮ್ ಆಫೀಸ್ ಅಂದರು. ಸರ್, ಅಶೋಕ್ ನಗರಕ್ಕೂ ಹೋಮ್ ಆಫೀಸ್ಗೂ ರ್ಯಾಪೋ ಇರೋವಂಥ ಸಂದರ್ಭನೇ ಇಲ್ಲವಲ್ಲ ಅಂದೆ. ನೋ 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 ನೋ, ದೇರ್ ಇಸ್ ನೋ ರ್ಯಾಪೋ, ದೇರ್ ಇಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಹೋಮ್ ಆಫೀಸ್ ಆ್ಯಂಡ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಅಂದರು. ಸರ್, ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಈಸ್ ನಥಿಂಗ್ ಟು ಡೂ ವಿತ್ ಹೋಮ್ ಆಫೀಸ್. ಅಶೋಕ್ ನಗರದ ಪೊಲೀಸ್ ಸ್ಟೇಷನ್ ಮೇಲೆ ಏನಾದರೂ ಹೋಮ್ ಆಫೀಸಿಗೆ ಏನಾದರೂ ಇದ್ದರೆ ಅದು ಕಮಿಷನರ್ ಆಫೀಸಿಂದನೇ ಬರಬೇಕು. ನಮಗೆ ಕಮಿಷನರ್ ಆಫೀಸೇ ಮುಖ್ಯ ಸರ್ ಅಂದೆ. ಭಾಳ ಮಾತಾಡ್ತಿರ್ರಿ ನೀವು ಅಂದರು. ತಿರ್ಗಾ ಆಗಬೇಕಾಗಿತ್ತು, ಜಗಳ ಆಗಿರೋದೇನೋ ಅಷ್ಟೊತ್ತಿಗೆ ಹೋಮ್ ಮಿನಿಸ್ಟರ್ ನನಗೆ ಹೇಳಿ ಕಳಿಸಿದೆ. ಇವರು ಒಳಗಡೆನೇ ಎಂಟ್ರಿ ಆದರು, ನನ್ನ ಜೊತೆನೇ ಎಂಟ್ರಿ ಆದರು. ಅಲ್ಲಿ ಎಂಟ್ರಿ ಆದ ತಕ್ಷಣ ಬನ್ನಿ ಶಿವರಾಮ್ ಬನ್ನಿ ಅಂತ ಹೋಮ್ ಮಿನಿಸ್ಟರ್ ರೋಷನ್ ಬೇಗ್ ಅವರಿದ್ದರು. ಈತ ಸಾಬ್, ದೇರ್ ಇಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಅಶೋಕ್ ನಗರ್ ಆ್ಯಂಡ್ ಹೋಮ್ ಆಫೀಸ್ ಸಾಬ್, ಬೌತ್ ಬಾರ್ ಮೈ ಫೋನ್ ಕಿಯಾ ಸಾಬ್ ಮೇರೆಕೋ ಏ ಅನ್ನಕ್ಕೇನೋ ಅನ್ನಕ್ಕೆ ಹೋದರು ಆ ಬಾರ್ ಜಾಯಿ ಅಂದರು. ಐ ವಿಲ್ ಕಾಲ್ ಯು, ಪ್ಲೀಸ್ ಗೋ ಔಟ್ ಅಂತ. ನನಗೆ ಹೆಮ್ಮೆ ಅನ್ನಿಸ್ಬಿಡ್ತು. ಒಬ್ಬ ಇನ್ಸ್ಪೆಕ್ಟ್ರಿಗೆ, ಒಬ್ಬ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿ ಹಂಗೆ ಹೇಳುವಾಗ ನಾನು ಸರ್ ಹೇಳಿ ಸರ್ ಅಂದೆ. ಕೂತ್ಕೊಳ್ಳಿ ಅಂದರು, ಕಾಫಿ ಕೊಟ್ಟರು. ನಾನು ಯಾವುದೋ ಅಡ್ಮಿಷನ್ದೇನೋ ಹೇಳ್ತಾರೆ ಅಂದರೆ, ಏನು ಶಿವರಾಮ್ ರಿಪೋರ್ಟ್ ಹಾಕ್ಬಿಟ್ಟಿದ್ದೆಲ್ಲಪ್ಪ. ಓ ಅದ ಸರ್, ಸರ್ ಅವತ್ತು ಹಿಂಗಾಯಿತು, ಹೋಮ್ ಮಿನಿಸ್ಟರ್ ಈಸ್ ಇಂಟ್ರೆಸ್ಟೆಡ್ ಇನ್ ರವಿ ಅಂದರು ಸರ್, ಆಮೇಲೆ ಇದೆಲ್ಲ ನಡೀತು ಸರ್, ನಾನು ಹಿಂಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಹೇಳಿದೆ ಅಂದ. ಐ ಆಮ್ ನಥಿಂಗ್ ಟು ಡೂ ವಿತ್ ದಟ್ ಕೇಸ್. ಅವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ ಶಿವರಾಮ್. ಆತನಿಗೆ ಐ ವಿಲ್, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಹಿಮ್, ಅವ್ನಿಗೆ ನಾನು ವಾರ್ನ್ ಮಾಡ್ತೀನಿ, ಇದನ್ನು ಇಲ್ಲೇ ಮುಗಿಸಪ್ಪ ಅಂದರು. ಸರ್, ನನಗೆ ಹರ್ಟ್ ಆಗಿದೆ, ನಾ ಹೋಮ್ ಮಿನಿಸ್ಟರ್ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಇದನ್ನು ಇಲ್ಲೇ ಮುಗಿಸೋಣ, ಯು ಪ್ಲೀಸ್ ಗೋ ಹ್ಯಾಡ್ ವಿತ್ ದಟ್ ಫೆಲೋ, ಡೋಂಟ್ ಲೀವ್ ಹಿಮ್, ಟೇಕ್ ವಾಟ್ ಎವರ್ ಆ್ಯಕ್ಷನ್, ಐ ಆಮ್ ವಿತ್ ಯು ಅಂದರು. ನಾನು ಆಯ್ತು ಸರ್, ನಾನು ನನ್ನ ಅಡಿಷನಲ್ ಕಮಿಷನರಿಗೆ ಮಾತಾಡ್ತೀನಿ. ನಾನು ಮಾತಾಡಲಾದ್ರು, ನಾನು ಮಾತಾಡ್ತೀನಿ ಸುರೇಶ್ ಬಾಬು ಸಾಹೇಬರಿಗೆ ಬಂದು ಹೇಳಿದೆ. ಅಷ್ಟೊತ್ತಿಗೆ ಸುರೇಶ್ ಬಾಬು ಸಾಹೇಬರು, ಏನೋ ಹುಡುಗ ಮತ್ತೆ ಬಂದಿದ್ದೀಯಾ ಅಂದರು. ಹಿಂಗೆ ಹೋಮ್ ಮಿನಿಸ್ಟರ್ ಕರೆಸಿದ್ರು ಅಂದೆ. ಇಲ್ಲಪ್ಪ, ನಾನು ಕಮಿಷನರ್ಗೆ ಹೇಳಿದ್ದೀನಿ, ಕಮಿಷನರ್ ನಿನಗೆ ಹೇಳಿದ್ದಾರೆ ಇಫ್ ಯು ವಾಂಟ್ ಟು ಪ್ರೊಸೀಡ್ ಫರ್ದರ್ ಪ್ರೊಸೀಡ್ ಮಾಡೋಣ, ಗೌರ್ಮೆಂಟ್ ಲೆವೆಲ್ಗೆ ನಾನು ತೊಗೊಂಡೋಗ್ತೀನಿ, ಕೇಳಿಬಿಡಿ ಇನ್ಸ್ಪೆಕ್ಟ್ರಿಗೆ ಒಂದ್ಸಲಿ ಅಂದರು. ಸರ್, ಅದನ್ನು ನೀವು ತೀರ್ಮಾನ ಮಾಡಬೇಕು ಸರ್ ಅಂದೆ. ಅದಕ್ಕೆ ಅವರಂದರು, ನೋಡು ಹುಡುಗ, ಎಲ್ಲರೂ ಮೆಚ್ಚಿದ್ದಾರೆ, ಸಿ ಎಮ್ಮು ಮೆಚ್ಚಿದ್ದಾರೆ, ಹೋಮ್ ಮಿನಿಸ್ಟರ್ ಗೊತ್ತಿಲ್ಲ ನನಗೆ, ಸಿ ಎಮ್ ಮೆಚ್ಚಿದ್ದಾರೆ, ಆ್ಯಕ್ಷನ್ ಬೇಕು ಅಂದರೆ ತಗೊಂತಾರೆ. ನೀನು ಸರ್, ನಾನು ನೀವು ಹೆಂಗೆ ಹೇಳ್ತೀರೋ ಹಂಗೆ ಸರ್, ನನಗೆ ಇಷ್ಟು ಬೇಕಾಗಿತ್ತು, ನಾನು ಮಾಡಿದ್ದೀನಿ, ಅವನು ಬುದ್ಧಿ ಕಲಿಸಿದ್ದೀನಿ, ನಾನೇನು ಬಡ್ಜಾಗಿಲ್ಲ ಸರ್ ಅಂದೆ. ಐ ಆಮ್ ಹ್ಯಾಪಿ. ಅಧಿಕಾರಿಗಳು ಹೊಡೆದಾಡೋದು ಬೇಡ, ಇಲ್ಲಿ ಮುಗಿಸೋಣ ಅಂತ ನಾನು ಏನು ನಿನ್ನ ಇಚ್ಛೆ ಇದೆಯಾ ಅಂದರು. ತಾವು ಹೆಂಗೆ ಹೇಳ್ತೀರೋ ಹಂಗೆ ಸರ್ ಅಂದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಇಲ್ಲಿ ಕ್ಲೋಸ್ ಮಾಡೋಣ, ಕ್ಲೋಸ್ ಮಾಡಿ ಸರ್ ಅಂದೆ. ಆಮೇಲೆ ಆಮೇಲೆಲ್ಲ ಅವ್ರಿಗೆ ಒಳ್ಳೊಳ್ಳೆ ಅಧಿಕಾರಿಗಳು ಬೇರೆ ಕಡೆ ಎಲ್ಲ ಸಿಕ್ತವ್ರಿಗೆ, ಹಿರಿಯ ಕೆ ಎಸ್ ಅಧಿಕಾರಿ, ಆಮೇಲೆ ಅವ್ರಿಗೆ ಬಹುಶಃ ನನ್ನ ಮೇಲೆ ಸಿಟ್ಟಿರ್ಬೋದು, ನಾನು ದುರುದ್ದೇಶದಿಂದ ಅವ್ರ ಮೇಲೆ ಬಿದ್ದಿದ್ದಲ್ಲ, ನನ್ನ ಸಾತ್ವಿಕ ಕೋಪ. ಆ ಸಾತ್ವಿಕ ಕೋಪವನ್ನು ಏನು ಮಾಡಬಹುದೋ ಅದನ್ನು ಮಾಡಿ ಒಂದು ಎಂಡಿಗೆ ತಗೊಂಡೋಗಿದ್ದೆ. ಆಮೇಲೆ ನನಗೆ ಅವರು, ನನ್ನ ಅಧಿಕಾರಿಗಳು, ಅದು ಡಿ ಜಿ ಇರಲಿ, ಕಮಿಷನರ್ ಇರಲಿ, ಅಡಿಷನಲ್ ಕಮಿಷನರ್ಲಿ, ಗೌರವ ಕೊಟ್ಟು ಮಾತಾಡಿದ್ರು. ನಾನು ಆಮೇಲೆ ಅದು ಹಾಗೆ ಹೀಗೆ ಬಿದ್ದು ಹೇಮಾವತಿ ಎಮ್ ಎಲ್ ಎ ಅವ್ರ ಕಿವಿಗೆ ಬಿತ್ತು. ನಾನು ಬಿಡೋದಿಲ್ಲ ಸರ್, ಇವತ್ತು ನಾನು ಹೋಗಿ ಗಲಾಟೆ ಮಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಅಂದರೆ, ಬೇಡ ಮೇಡಮ್, ಯಾಕೆ ನಮಗೆ ಬಿಟ್ಬಿಡಿ, ನಾವು ಮಾಡ್ಕೊಂತೀವಿ, ನೀವೇನು ಅದನ್ನು ಪೊಲಿಟಿಕಲೈಸ್ ಮಾಡಬೇಡಿ, ಸಾಗಲಿ ಬಿಡಿ ಮೇಡಮ್ ಅಂದೆ. ಆಮೇಲೆ ಪಾಪ ಅವರು ಕಾಲು ವಶವಾದರು. ಆಮೇಲೆ ಎಮ್ ಎಲ್ ಎ, ಆಮೇಲೆ ನೋಡಿ ಈ ಪಳನಿ ಅಂತ ರೌಡಿ ಯಾರು ಇವನಿಗೆ ಡಿ ಡಿ ರವಿಗೆ ಎಗೇನೆಸ್ಟ್ ಇದ್ದ, ಅವನು ಕೊಲೆ ಆದ. ಆಮೇಲೆ ಇವನು ಬರ್ಬರವಾಗಿ ಕೊಲೆ ಆದ, ಯಾರು ಉಮಾಶಂಕರ, ಅದೇ ಆಸ್ಟಿನ್ ಟೌನಲ್ಲಿ ಆ ಸಿಮೆಂಟ್ ಲೇನ್ ಅಂತಿದೆ ಅಲ್ಲಿ ಆಸ್ಟಿನ್ ಟೌನಲ್ಲಿ, ಅಲ್ಲಿ ಕೆಲವೆಲ್ಲ ಈ ಆ ಕಡೆ ಮಿಲ್ಟ್ರಿ ಕಾಂಪೌಂಡ್ ಈ ಹಿಂದ್ಗಡೆ ಎಲ್ಲ ದೊಡ್ಡ ಸ್ಲಮ್ ಇದೆ, ಆ ಭಾಳ ಕುಖ್ಯಾತಿ ಪಡೆದಂಥ ಆ ಸ್ಲಮ್ಮಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ನುಗ್ಗಿ ಬರ್ಬರು. ಅದು ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ಅದ್ರ ಬಗ್ಗೆ ಕೇಸ್ ದಾಖಲಾಗಿದೆ. ಇದು
ಪೊಲೀಸ್ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಡ ಒತ್ತಡ ಆಮೇಲೆ ಬೆದರಿಕೆ ಇದು ಬೇರೆವರಿಂದ ಬೆದರಿಕೆ ಬಂದ್ರೆ ಪೊಲೀಸ್ನವರು ಸಾಧಿಸ್ಬಿಡ್ತಾರೆ ಈ ಅಧಿಕಾರಿ ವರ್ಗದಿಂದ ಬೆದರಿಕೆ ಬಂದಾಗ ಏನು ಮಾಡಬೇಕು ಅಂತ ನಾನು ಎಷ್ಟೋ ಜನ ಈ ಯಂಗರ್ ಜನರೇಷನ್ ಪೊಲೀಸ್ ಆಫೀಸರ್ಸ್ ನನಗೆ ಹೇಳ್ತಾರೆ ನಾನು ಹೇಳಿದೆ ಏನಿಲ್ಲ ನೇರವಂತಿಕೆ ನಿಮ್ಮ ಪೋಸ್ಟಿಂಗ್ಗೆ ನೀವು ಬದ್ಧವಾಗಿ ಬಿಡ್ತೀವಿ ಅಂದ್ರೆ ಇದನ್ನು ಫೇಸ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲದಿದ್ರೆ ನಿಮಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಆಯಾಮಗಳಲ್ಲಿ ನಿಮಗೆ ಬೆಂಬಲ ಸಿಗುತ್ತೆ ಮತ್ತೆ ಈ ತರದ ಒಂದು ಕೇಸ್ ನಿಮ್ಮ ಜೀವಮಂದಲ್ಲಾದ್ರೆ ನಿಮ್ಮ ಗೌರವ ಇಮ್ಮಡಿ ಆಗುತ್ತೆ ಆಮೇಲೆ ಈ ಇವತ್ತು ನೋಡಿ ಒಬ್ಬ ಶ್ರೀನಿವಾಸ್ಲು ಅವರನ್ನ ಒಬ್ಬ ರೇವಣ್ಣ ಸಿದ್ದಯ್ಯ ಅವರನ್ನ ಒಬ್ಬ ಸುರೇಶ್ ಬಾಬು ಅಂತ ಅಧಿಕಾರಿಗಳನ್ನ ನಾನು ನೆನೆಸಿಕೊಂಡು ಇವತ್ತು ನಾನು ಅವರಿಗೆ ಒಂದು ನಮಸ್ಕಾರ ಹೇಳ್ತೀನಿ ಅಂದ್ರೆ ಇದು ನನಗೆ ಕೊಟ್ಟಿರತಕ್ಕಂತ ವೃತ್ತಿ ಸಂತೃಪ್ತಿ ಇವರು ಯಾವಾಗ ಸಾಕ್ಷಿದಾರರನ್ನ ನ್ಯಾಯಾಲಯದ ಆವರಣದಲ್ಲೇ ಎದುರಿಸಲಿಕ್ಕೆ ಶುರು ಮಾಡ್ತಾ ಇದ್ದರು ನೇರವಾಗಿ ಎದುರಿಸೋರು ಪೊಲೀಸ್ ಅಧಿಕಾರಿಗಳನ್ನ ನೇರವಾಗಿ ಎದುರಿಸೋರು ಈಗ ನಾನೇ ಒಂದು ಉದಾಹರಣೆ ಕೊಡ್ತೀನಿ ಹನುಮ ಅಂತ ಹೇಳಿ ಆ ಗ್ಯಾಂಗ್ನಲ್ಲಿ ಒಬ್ಬನ್ನ ನಾನು ಪತ್ತೆ ಮಾಡಿದೆ ಹನುಮ ಮತ್ತೆ ಇನ್ನೊಬ್ಬ ಲಕ್ಷ್ಮಿ ಅಂತ ಯಾರೋ ಇಬ್ಬರು ಹೆಂಗಸರನ್ನ ಇವ್ರನ್ನ ನಾವು ಪತ್ತೆ ಮಾಡಿದ್ದೆ ಇವ್ರು ತಪ್ಪಿಸ್ಕೊಂಡು ತಿರುಗಿಬಿಟ್ಟಿದ್ರು ಇವ್ರನ್ನ ಹೈದ್ರಾಬಾದಲ್ಲಿ ನಾವು ಹಿಡ್ಕೊಂಬಂದ್ವಿ ಇವ್ರು ಹೈದ್ರಾಬಾದಲ್ಲಿ ನಮಗೊಂದು ಮಾಹಿತಿ ಬಂತು ಅವ್ರ ತಂಡದವರೇ ಒಂದು ಮಾಹಿತಿ ನಮಗೆ ಕೊಟ್ಟಾಗ ಹೈದ್ರಾಬಾದಲ್ಲಿ ಇವರು ಬಲೂನ್ ಮಾರ್ತಾಯಿದ್ರು ಈಗ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಬಲೂನ್ ಮಾರ್ಕೊಂಡು ಅಲ್ಲೊಂದು ಮನೆ ಬಾಡಿಗೆ ಮಾಡಿಕೊಂಡು ಸ್ಲಮ್ಮಲ್ಲಿ ಅಲ್ಲೆಲ್ಲ ಇದ್ದರು ಇವರು